ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಭದ್ರಾವತಿ ತಾಲೂಕು ಜಿಲ್ಲಾ ಪಂಚಾಯತಿ ಮೆಂಬರ್ ಆದ ಜಿ ಸುಜಿತಾ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ. ಸರ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹೇಗೆ ಬಂದ್ರಿ? 2010ರಲ್ಲಿ ನಮ್ಮ ರಾಜಕೀಯ ಕ್ಷೇತ್ರ ಏನು ಬಂದ್ರಿ, ಏನು ಕೆಲಸ ಕೈಗೊಂಡ್ರಿ? ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ತಾವೊಂದು ಆಯ್ಕೆ ಮಾಡಿದ್ದೀರಾ, ಅಂದರೆ ಲೇಡಿ ಕ್ಯಾಂಡಿಡೇಟ್ ಬಂದಿರೋದ್ರಿಂದ ತಾವೊಂದು ನಿಂತ್ಕೊಂಡು ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಓಕೆ, ತಾವು ಇಲ್ಲಿ ಬರೋದಕ್ಕೂ ಮುಂಚೆ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಏನಾದ್ರು ಕೆಲಸ ಕಾರ್ಯ ಮಾಡ್ತಿದ್ದೀರಾ, ಅಂದರೆ ಲೇಡೀಸ್ ಸಂಘ ಸಂಸ್ಥೆ ಇದು ಮಾಡೋದು ಯಾವುದು? ಹೌದಾ, ಹಾಗೆ ತಾವು ಬನ್ನಿ ಸರ್, ತಾವು ಬನ್ನಿ ಸರ್. ಲೇಡಿ ಕ್ಯಾಂಡಿಡೇಟ್ ಬಿಜೆಪಿ ಅವರಿಗೆ ಸಿಗೋದಂದ್ರೆ ಮೊನ್ನೆ MLA ಸೀಟ್ ಕೂಡ ಸಿಗುವಂತ ಚಾನ್ಸ್ ಇತ್ತು ಇವನಿಗೆ. ಡೆಲಿವರಿ ಹೋದ್ರು ಲಾಸ್ಟ್ ಕರೆಂಟ್ ಅನ್ಕೊಂಡ್ರು ಸೋತ್ರು ಅಥವಾ ಹೋದ್ರು ಆ ಥರ ಏನಂದ್ರೆ ಇವನಿಗೆ ವರ್ಚಸ್ಸು ಚೆನ್ನಾಗಿ ಈ ಏರಿಯಾದಲ್ಲಿ ಇದೆ, ಈ ಕಡೆ ಎಲ್ಲ. ಓ, ಈ ರೀತಿ ಡಿಫೆನ್ಸ್ ಆಯಿತು. ಮೇಡಮ್, ಈಗ ತಾವು ಗೆದ್ದು ಈಗ 3.5 ವರ್ಷ ಕಾಲ ಆಗಿದೆ, ಈಗ ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದೆ, ಇಲ್ಲಿವರೆಗೂ ನಿಮ್ಮ ಸಂಬಂಧಪಡೋದು ಎಷ್ಟು ಹಳ್ಳಿಗಳು ನಿಮ್ಗೆ ಸಂಬಂಧಪಡುತ್ತೆ? 42 ಹಳ್ಳಿಗಳು ನಿಮ್ಗೆ ಸಂಬಂಧಪಡುತ್ತೆ. ಆ ಹಳ್ಳಿಗಳಿಗೆ ಇಷ್ಟು ದಿನ ತಾವು 3.5 ವರ್ಷ ಕಾಲ ಆಗಿ ಗೆದ್ದಾಗಿಂದ ಇಲ್ಲಿವರೆಗೂ ಏನೇನು ಕೆಲಸ ಕಾರ್ಯಗಳು ತಾವು ಮಾಡಿದ್ದೀರಾ? ವಾಟರ್ ಸಪ್ಲೈ ಟೋಟಲಿ 15 ವಾಟರ್ ಸಪ್ಲೈ ಮಾಡಿದ್ದೀರಾ, ಅಂದರೆ ನೀರಿನ ಸಮಸ್ಯೆ ನಿಮ್ಮ ಊರಿನಲ್ಲಿ ಯಾವ ರೀತಿ ಇತ್ತು? ಸಮಸ್ಯೆ ತುಂಬ ಇತ್ತು, ಅಂದ್ರೆ ಕುಡಿಯೋ ನೀರಿನ ಸಮಸ್ಯೆ, ಇಲ್ಲ ರೈತರಿಗ ಕುಡಿಯೋ ನೀರಿನ ಸಮಸ್ಯೆ. ಓಕೆ, ಅದು ಯಾವ ರೀತಿ ಪರಿಹಾರ ಮಾಡಿದ್ದೀರಿ? ಈಗ ಎಲ್ಲ ಶಾಲೆಗಳಿಗೆ, ಅಂಗನವಾಡಿಗಳಿಗೆ ಮೊದಲು ಕೇಳೋದು ಜನ ಮೂಲಭೂತ ಸೌಕರ್ಯ. ಹೌದು, ಅದರಿಂದ ಎಲ್ಲ ಕೆಲಸಗಳು ಸಾಕಷ್ಟು ಆಗಿದೆ. ಎಲ್ಲ ಕೆಲಸಗಳು ತಾವು ಮಾಡಿದ್ದೀರಾ. ಈಗ ನಾವು ನೀರಿನ ಸಮಸ್ಯೆಗೆ ಏನು ಮಾಡಿದ್ದೀರಾ? ಅನುದಾನ ಬಂದಿದ್ದು ಸಾಕಷ್ಟು ಕೆಲಸಗಳು ಆಗಿವೆ. ಅಂದ್ರೆ ಸರ್ಕಾರದಿಂದ ಬರೋ ಅನುದಾನ ಯಾವ್ಯಾವ ಕೆಲಸ ಕಾರ್ಯ ಮಾಡಿದ್ರೆ ಒಂಚೂರು ಡೀಟೇಲ್? ಅರ್ತಿಗುಂದ ಸಿದ್ದರಾಮಪುರ ಡಾಂಬರೀಕರಣ ರಸ್ತೆಗಳದ್ದು, ಕೆಕೆ ಮಗ್ಗಿ ಪಂಚಾಯಿತಿ ರೋಡ್ಸ್ ಡಾಂಬರೀಕರಣ, ಅರಕೆರೆ ಡಾಂಬರೀಕರಣ, ಕುಮಾರನಹಳ್ಳಿ ದೇವರಹಳ್ಳಿ ಡಾಂಬರೀಕರಣ ಆಗಿದೆ, ಮೆಟ್ಲಿಂಗ್ ರೋಡ್ಸ್ ಕಂಪ್ಲೀಟೆಡ್ ಆಗಿದೆ. ಮೆಟ್ಲಿಂಗ್ ರೋಡ್ 1.8 crores 2012-13 ಅಲ್ಲಿ 16 lakhs ಆಗಿದೆ. ರೇಷನ್ ಕಾರ್ಡ್ಸ್, ಪೆನ್ಷನ್ಸ್, ಹ್ಯಾಂಡಿಕ್ಯಾಪ್ಸ್ ಎಕ್ಸೆಟ್ರಾ, ಟಾಯ್ಲೆಟ್ ಫೆಸಿಲಿಟೀಸ್, ಆಶ್ರಯ ಯೋಜನೆ, ಜನಗಳಿಗೆ ಏನೇನು ಸಮಸ್ಯೆ ಇದೆ, ಯಾರ್ಯಾರಿಗೆ ಬೇಕಾಗುತ್ತೋ ಅವಶ್ಯಕತೆ ಯಾರಿದೆಯೋ ಅವರಿಗೆಲ್ಲ ತೋರಿಸ್ಕೊಡ್ತೀವಿ. ನಿಮ್ಮ ಒಂದು ಹಳ್ಳಿಲಿ, ನಿಮ್ಮೊಂದು ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ನೀವು ಜನಗಳಿಗೆ ಯಾವ ರೀತಿ ತಿಳುವಳಿಕೆ ನೀಡಿದ್ರೆ ಸ್ವಚ್ಛತೆ ಕಾಪಾಡೋದಕ್ಕೆ? ಪ್ರೆಸೆಂಟ್ ಆಗಿ ಟಾಯ್ಲೆಟ್ಸ್ ಯಾರ್ಯಾರಿಗಿಲ್ವೋ ಎಲ್ಲ ಗ್ರಾಮ ಪಂಚಾಯತಿಗಳಿಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತಿ ಸಾಕಷ್ಟು ಟಾಯ್ಲೆಟ್ಸ್ ಯಾರಿಗಿಲ್ವೋ ಮುಖ್ಯವಾಗಿ ಆದಷ್ಟು ಬೇಗ ಎಲ್ಲ ಮಾಡಿಸ್ಕೊಳ್ಳಿಕ್ಕೆ ಪ್ರಯೋಜನ ಕೊಟ್ಟಿದ್ದಾರೆ. ಅಂದ್ರೆ ಈಗ ಸರ್ಕಾರದಿಂದ ಒಂದು ಸ್ವಚ್ಛತೆ ಕಾಪಾಡೋದಕ್ಕೆ ಒಂದು ಟಾಯ್ಲೆಟ್ ಕಟ್ಟೋದಕ್ಕೆ ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಒಂದು ಶೌಚಾಲಯ ಕಟ್ಟೋದಕ್ಕೆ 9,000-10,000 ರೂಪಾಯಿವರೆಗೂ ಹಣ ಕೊಡ್ತಾ ಇದ್ದಾರೆ. ಆ ಹಣದ ಬಗ್ಗೆ ಜನಗಳಿಗೆ ವಿಷಯ ತಿಳಿಸಿದ್ರೆ, ಯಾಕಂದ್ರೆ ತಾವು ಜಟ್ನಿ ಮೆಂಬರ್ ಆಗಿರೋದ್ರಿಂದ ಒಂದು ಅಧಿಕಾರದಲ್ಲಿರೋದ್ರಿಂದ ಜನಗಳಿಗೆ ಆ ವಿಷಯ ತಿಳಿಸಿ ಆ ಹಣನ ಸರ್ಕಾರದಿಂದ ಬರೋಂಥ ಹಣನ ಜನಗಳಿಗೆ ಕೊಡ್ತಾ ಇದ್ದೀರಾ ತಾವು? ಎಷ್ಟು ಶೌಚಾಲಯಗಳನ್ನ ತಾವು ಕಟ್ಟಿಸಿದ್ರೆ, ಎಷ್ಟು ಶೌಚಾಲಯ ಕಟ್ಟಿಸಿದ್ರ ಇಲ್ಲಿವರೆಗೂ ತಮ್ಮ ಒಂದು ವ್ಯಾಪ್ತಿಯಲ್ಲಿ? ಗ್ರಾಮ ಪಂಚಾಯತಿಂದಲೇ ಮಾಡೋದಿದೆ, ಈಗ ಮೊನ್ನೆ ಹೊಸದಾಗಿ ಕೊಟ್ಟರೆ ಹೆಚ್ಚು ಕೊಡ್ತಾ ಇದ್ದಾರೆ. ಮತ್ತು ಈ ಪಂಚಾಯತಿಗೆ 100 ಶೌಚಾಲಯ, ಒಂದೊಂದು ಪಂಚಾಯತಿಗೆ ಅಂತ ಮೊನ್ನೆ ಸಾವಿರ ಇನ್ನೂ ಆಗಿಲ್ಲ, ಪ್ರೊಸೆಸಿಂಗ್ ನಡೀತಾ ಇದೆ. ಹಿಂದೆ 3,000-4,000 ಅಲ್ಲಿ ಒಂದು ಇಲ್ಲೊಂದು ಮನೆ ಮನೆಗೆಲ್ಲ ಕಟ್ಟಾಗಬೇಕು ಕಟ್ಟಲೇಬೇಕು ಅಂತಾನು ಮಾಡ್ಕೊಂಡಿದ್ದಾರೆ ಮಾಡಿದ್ದಾರೆ. ಅದೇ ಪಂಚಾಯತಿ ಮುಖಾಂತರ ಅದೊಂದು ಬರೋದು. ಅದು ಪಂಚಾಯತಿ ಮುಖಾಂತರ
ಅದೇ ಜಿಲ್ಲೆ ಸಂಬಂಧ ಪಡೆದ ಜಿಲ್ಲೆ ಪಂಚಾಯತಿ ಅಂದ್ರೆ ಅದೇ ಎಲ್ಲಾ ಊರುಗಳಲ್ಲಿ ಆಗಿದೆ ನಾವು ಸಾಮಾನ್ಯವಾಗಿ. ಈಗ ಹೊಸದಾಗಿ ಈಗ ಒಂದು ಸ್ಕೀಮ್ ಅದೇ ನಿನ್ನೆ ಪೇಪರ್ ಅಲ್ಲಿ ನಾನು ನೋಡಿದೀನಿ, ಹೆಚ್ಚಿನ ದುಡ್ಡು ಕೊಟ್ಟು ಪ್ರತಿ ಒಂದು ಊರಿಗೆ ಅದೇ ಎಷ್ಟೋ ಲಕ್ಷ ಶೌಚಾಲಯಗಳು ಅಂತ ಅವರು ಹೋಟೆಲ್ ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆ ಕೊಟ್ಟು ಇನ್ನೂ ದುಡ್ಡು ಬರಬೇಕು ಈಗ ಮೇಡಮ್, ತಾವೊಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದೀರಾ, ನಿಮ್ಮ ಊರಲ್ಲಿ ಇನ್ನು ರಾಜಕೀಯದಲ್ಲಿ ಯಾವ ಮಟ್ಟ ಬೆಳಿಬೇಕು ಅನ್ಕೊಂಡಿದ್ದೀರ, ಏನಾಗಬೇಕು ಅನ್ಕೊಂಡಿದ್ದೀರ ಮುಂದೆ? ಈಗ ಆಡೋ ಒಂದು ಅಧಿಕಾರಿ ಕೂತಿದ್ದೀರಾ, ಅಧಿಕಾರದಲ್ಲಿ ಒಂದು ಜಪ್ಪಿ ಮೆಂಬರ್ ಆಗಿದ್ದೀರ, ಮುಂದೆ ಇನ್ನ ಯಾವ ರೀತಿ ಬೆಳಿಬೇಕು ಅನ್ಕೊಂಡಿದ್ದೀರ, ಏನಾಗಬೇಕು ಅನ್ಕೊಂಡಿದ್ದೀರ? ಅದೇ ರೀತಿ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ನಾವು ಮಾಡಿದ್ದ ಕಾರ್ಯಕಲಾಪಗಳು ಮೆಚ್ಚಿ ಮತ್ತು ಮುಂದಿನ ಅವಕಾಶ ಕೊಟ್ಟರೆ ಇನ್ನೊಂದು ಲೇಡೀಸ್ ಪಾರ್ಟಿಸಿಪೇಟ್ ಮಾಡ್ತೀರಾ? ಏನು ಇಲ್ಲ ಮಾಡಕ್ಕೆ ಖಂಡಿತ ನಿಜ. ನೀವು ಮಾಡೋಂಥ ಕೆಲಸ ಕಾರ್ಯ ಏನಿದೆಯೋ ಅದ್ರ ಮೇಲೆ ಜನ ಒಂದು ಪಬ್ಲಿಕ್ ಒಂದು ಸಪೋರ್ಟ್ ಕೊಡ್ತಾರೆ. ಸೀಟ್ ಸಿಗೋದು ಮುಖ್ಯ ಕ್ಯಾಟಗಿರಿ, ನಂತರನೇ ಅದು ನಿಜ. ಇವಾಗ ಈ ರಿಸರ್ವೇಷನ್ ನಂಬರ್ ಬಂತಲ್ಲ ಸರ್ ಎಸ್ ಸಿ ಎಸ್ ಟಿ, ಅದರಲ್ಲಿ ಲೇಡಿ ಹೌದು ಬರಲೇಬೇಕು, ಇಲ್ಲ ನಡೆಯಲ್ಲ. ಯಾರು ಅವನಿಗೆ ನೋಡಿ ಅವನಿಗೆ ಸಿಗೋದು ಇವರಿಗೆ ಬಂದಿದೆ ಅಂತ ಲೆಕ್ಕ ಹಾಕಿ, ಅವನಿಗೆ ಅವನಿಗೆ ಟಿಕೆಟ್ ಅನ್ನೋದು ರಿಸರ್ವೇಷನ್ ವರ್ಷಗಟ್ಟಲೆ ಅದು ಆಗಿಲ್ಲ ಲೇಡಿ ಬಂತಲ್ಲ ನಿಮ್ಮ ನೆಲೆಯಲ್ಲಿ ಅಷ್ಟೇ ಆಗಿರೋದು. ಮುಂದೇನೋ ಅದಕ್ಕೆ ಅನುಕೂಲವಾಗಿ ಜನ ಪರವಾಗಿಲ್ಲ, ಅವ್ರು ಬಂದ್ಮೇಲೆ ಏನೋ ನಮ್ಗೆ ಸಹಕಾರ ಮಾಡಿದ್ದಾರೆ ಸಹಕರಿಸಿದ್ರು ಅಟ್ಲೀಸ್ಟ್ ನಮಗೆ ಬರೋದು ಏನಿದೆ ನಮ್ಮ ಕೈಯಲ್ಲಿ ದುಡ್ಡು ಬರಲ್ಲ, ಒಬ್ರು ಯಾರೋ ಒಂದು ಇದಕ್ಕೆ ಒಂದು ಲೆಟರ್ ಕೊಡ್ರಿ ಮೇಡಮ್ ಅಂತ ಬರ್ತಾರೆ, ಅವಾಗೆಲ್ಲ ಲೆಟರ್ ಇಲ್ಲಿ ಬರ್ದು ಇಮ್ಮಿಡಿಯೇಟ್ ಕೊಡ ಮತ್ತು ನಾಳೆ ಬರ್ರಿ ಇವತ್ತು ಬರ್ರಿ ಅಂತ ಹೇಳೋ ಪ್ರಶ್ನೆನೇ ಇಲ್ಲ ನಮ್ಮಲ್ಲಿ. ನಾನು ಹೇಳೋದು ನಾನು ಚಂಪ ಕೊಚ್ಕೊಂಡು ಹೇಳೋದಲ್ಲ, ನಮ್ಮ ಹುಡುಗಂದಲ್ಲೇ ಹೋಗ್ತಾ ಇದ್ರೆ ಮದುವೆ ಮೊದಲು ಬಂದ ಅದ್ರ ಬಗ್ಗೆ ಯಾರು ತಿರಸ್ಕಾರ ಮಾಡಲ್ಲ. ತಿರಸ್ಕಾರ ಮಾಡಲ್ಲ, ಒಂದು ಒಳ್ಳೆ ಅಭಿಪ್ರಾಯದಲ್ಲಿ ಅಭಿಪ್ರಾಯ ಹುಡುಗದಲ್ಲಿ ಚೆನ್ನಾಗಿದ್ದಾರೆ. ಮಂಡಳಿ ನಿಂತರೆ ಅವನೇ ಗೆದ್ದಿದ್ದಾರೆ ಲೀಡಲ್ಲಿ, ತಾಲೂಕು ಪಂಚಾಯತಿ ನಿಂತರೆ ಅವನೇ ಲೀಡಲ್ಲಿ ಗೆದ್ದ, ಜಿಲ್ಲಾ ಪಂಚಾಯತಿ ಈ ಥರ ಇದೆ ಕೂಡ್ಲಿಗಿರಿ ಹಿಂದೆ ಷಡಕ್ಷರಿಗಂತ ಹೆಚ್ಚಿನ ಓಟಲ್ಲಿ ಗೆದ್ದಿದ್ದಾರೆ. ಮೇಡಮ್ ಈಗ ಮೂರುವರೆ ವರ್ಷ ಆಗಿದೆ ತಮಗೆ, ಮೂರು ವರ್ಷದಲ್ಲಿ ಇಲ್ಲಿವರೆಗೂ ಇಷ್ಟು ಕೆಲಸ ಕಾರ್ಯಗಳು ಮಾಡಿದ್ದೀರಾ, ಇನ್ನು ಮುಂದೆ ಇರೋಂಥ ಕಾಲದಲ್ಲಿ ಟೈಮಲ್ಲಿ ಏನು ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸರ್ಕಾರ ಸಹಕಾರ ಕೊಟ್ಟರೆ ಅಲ್ಲ, ಸರ್ಕಾರ ಸಂಬಂಧ ಕೊಟ್ಟೆ ಕೊಡ್ತಾರೆ, ಆದ್ರೆ ನಿಮ್ ಮನ್ಸಲ್ಲಿ ಒಂದು ಆಸೆ ಇರುತ್ತಲ್ಲ ನಮ್ಮ ಈ ತರ ಇಂಪ್ರೂವ್ ಮಾಡಬೇಕು ಈ ರೀತಿ ಫೆಸಿಲಿಟೀಸ್ ಬೇಕು. ಅಲ್ಲೇ ಪ್ರೋಗ್ರಾಮ್ ಕೊಡ್ತಾ ಇರ್ತಾರೆ ಸರ್ ಇದ್ರಂತ ಅವ್ರು ಕೇಳಿದವಲ್ಲೇ ಅವ್ರು ಪ್ರೋಗ್ರಾಮ್ ಕೊಡ್ತಾರೆ, ಆ ದುಡ್ಡು ಏನ್ ಬರುತ್ತೆ ಅದರಲ್ಲಿ, ಆದ್ರೆ ಇವ್ರು ಪ್ರೋಗ್ರಾಮ್ ಕೊಟ್ಟಷ್ಟು ಕೊಡಲ್ಲ, ಕೊಟ್ಟಷ್ಟೆಲ್ಲ ಅಡ್ಜಸ್ಟ್ಮೆಂಟ್ ಅಷ್ಟೇ. ಈಗ ನಾವು ಒಂದೇ ಸರಿ ಒಂದು ಕೋಟಿ ರೂಪಾಯಿ ಪ್ರೋಗ್ರಾಮ್ ಕೇಳ್ತೀವಿ, ಪ್ರಾಬ್ಲಮ್ ಜಾಸ್ತಿ ಅಡ್ಜಸ್ಟ್ ಮಾಡಿ ಒಂದೊಂದೂರು ಸಿಗಲ್ಲ, ನೀವು ಪಬ್ಲಿಕ್ ಹತ್ರ ಹೋಗ್ತೀರಿ ಬಹುಶಃ, ಬಟ್ ನಮ್ಮವ್ರಿಗೆ ಏನು ಮಾಡಿದ್ರಿ ಅಂತಾರೆ, ಅವರು ಕೊಟ್ಟಿರೋದ್ರಲ್ಲಿ ಎಲ್ಲ ಮುಂದೆ ಹಚ್ಚಲಿಕ್ಕೆ ಆಗಲ್ಲ ಟೈಮಿಗೆ. ಹೌದಂತೀರ, ಗವರ್ನಮೆಂಟಲ್ಲಿ ನಾವು ಮಾಡಿರೋ ವರ್ಕ್ಗೆ ಕೆಲವು ವರ್ಷಗಳು ಬಿಲ್ ಬರಲ್ಲ, ಎಲ್ಲ ವಯಸ್ಸಿಲ್ಲ. ಇದು ಸಿಗಲೇ ಬಿಡ್ರಿ, ನಮ್ಮ ಸರ್ವಿಸು ಎಚ್ ಡಬ್ಲ್ಯೂ ಹಿಂದೆಲ್ಲ ವರ್ಷದ ಕ್ರಿಯಾಟ್ ಬಂದರೆ ನಮ್ಮ ಬಿಲ್ ಹೋದ ಕೂಡಲೇ ಚೆಕ್ ಮಾಡಿ, ಈಗ ಎರಡು ಮೂರು ವರ್ಷ ಅದು ಬರಲ್ಲ, ಎರಡು ಮೂರು ವರ್ಷ ಹೋಗಿ ಬರೋದೇ ಇಲ್ಲ. ಈಗ ಉದ್ಯೋಗ ಖಾತ್ರಿ ಅಂತ ಮಾಡಿ ಮಣ್ಣು ತಿನ್ನು ಸಾಯ್ತಾರೆ, ಏನು ಮಾಡೋಕ್ಕಲ್ಲ. ಫೈನಾನ್ಸ್ ಮುಖ್ಯ. ಈಗ ನಿಮ್ಮ ಒಂದು ಹಳ್ಳಿಗೆ ಸಂಬಂಧಪಟ್ಟ ನಾವು ಎಷ್ಟು ಕೊಟ್ಟರೆ ಚೆನ್ನಾಗಿ ಮಾಡಿಸ್ಬೇಕನ್ನೋ ಉದ್ದೇಶ ನಮ್ಗಿರುತ್ತೆ, ಮೆಂಬರ್ ಯಾರು ಇವ್ರಿಗೆ ಅಂತಲ್ಲ, ಯಾರಿಗೆ ಆಗಿ ಯಾರು ಯಾರಿಗೆ ಅದು ಅನುದಾನ ಬೇಕಲ್ಲ, ಅನುದಾನ ಅನುದಾನ ತುಂಬ ಉತ್ಪಾದನೆ ಮಾಡ್ತಾರೆ ಸರ್ಕಾರದಿಂದ ಬರುವಂತಹ ಅನುದಾನದಲ್ಲೇ ನಾವು ಮಾಡಬಹುದು. ಎಲ್ಲರಿಗೂ ಸಮಾಧಾನ ಪಡಿಸ್ಲಿಕ್ಕೆ ಆಗೋದಿಲ್ಲ, ಆಗೋದಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಇದು ಅವರಿಗೆ ಈ ರೀತಿ ಹೇಳ್ಕೊಂಡು ಬರಬೇಕಾಗುತ್ತೆ. ಈಗ ನಿಮ್ಮ ಒಂದು ಹಳ್ಳಿಗೆ ಸಂಬಂಧಪಟ್ಟಂತೆ ಬಡ ಕುಟುಂಬದವ್ರಿಗೆ ಇಲ್ಲಿವರೆಗೂ ತಾವು ಏನೇನು ಕೆಲಸ ಕರೆ ಮಾಡಿದ್ದೀವಿ ಅಂದರೆ, ಯಾರು ಊಟ ವಸತಿಲ್ಲ ಅಂತ ಬಂದವ್ರಿಗೆ, ಬಡ ಕುಟುಂಬದವ್ರಿಗೆ, ಹ್ಯಾಂಡಿಕ್ಯಾಪ್ಟರ್ಸ್ಗೆ, ಆ ರೀತಿ ಒಂದು ಪರಿಸ್ಥಿತಿಗಳಂಥ ಬಡ ಕುಟುಂಬದವ್ರಿಗೆ ತಾವು ಯಾವ ರೀತಿ ಹೆಲ್ಪ್ ಮಾಡ್ತೀರಾ, ಅವ್ರ ಕಷ್ಟ ಸುಖಕ್ಕೆ ಯಾವ ರೀತಿ ತಾವು ಆಯ್ತೀರಾ? ಲೋನ್ ಕೊಡಿಸಿ ಅಂದ್ರೆ ಎಷ್ಟು ಹಣದ ಲೋನ್ ಕೊಡಿಸಿದ್ರೆ ತಾವು ಲೋನ್ ಕೊಡಿಸಿದ್ರೆ ತಾವು ಮನೆಗಳಿಲ್ಲದೆ ಈಗ ಊಟ ವಸತಿ ಊಟದ ಬಗ್ಗೆ ಹೇಳ್ತಾರೆ ಸರ್ಕಾರದಿಂದ
ಫ್ರೀಯಾಗಿ ಅಕ್ಕಿ ಅಂತ ಕೊಡ್ತಾರೆ. ಹೌದು, 1 ರೂಪಾಯಿ ಅಕ್ಕಿ ಹಾಕಿ ಕೊಡ್ತಾ ಇದ್ದೀವಿ, ಕಿಲೋ 1 ರೂಪಾಯಿ ಕೊಡ್ತಾ ಇದ್ದೀವಿ. ಯಾವ್ದಾದ್ರೂ ನಮಗೆ ಸಮಸ್ಯೆ ಇರ್ತದೆ ಆಗಿಲ್ಲ ಅಂದ್ರೆ ಅವ್ರಿಗೆ ಅದನ್ನ ರೆಕಮೆಂಡ್ ಮಾಡ್ಬೋದು. ಶಾಲಾ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲ, ಬಿಸಿ ಊಟದ ವ್ಯವಸ್ಥೆ ಕೂಡ ಈ ರೀತಿ ತಾವು ಬಂದವರಿಗೆ ಸ್ಪಂದಿಸ್ತಾನೀಗ. ಅವ್ರ ಕಷ್ಟಸ್ಗೆ ಹೇಳ್ಕೊಂಡವ್ರಿಗೆ ತಾವು ಇಲ್ಲೇ ಹೋಗಿ ನಿಮ್ಮ ಮನೆ ಮುಂದೆನೇ ಮಾಡ್ತೀರಾ, ಇಲ್ಲ ಜನಗಳ ಹತ್ರ ಹೋಗಿ ಅವ್ರ ಕಷ್ಟಸ್ಗೆ ಪರಿಹಾರ ಮಾಡ್ತೀರಾ? ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವ್ರಿಗೆ ಮಾಡಿಸ್ತೀರಾ? ಈಗ ನಮ್ಮ ಮೀಡಿಯಾ ಮುಂದೆ ಕೂತಿದ್ದೀರಾ, ಒಂದು ಅಧಿಕಾರಿಯಾಗಿ ಒಂದು ಪ್ರತಿಯೊಂದು ಡೀಟೇಲ್ಸ್ ಹೇಳಿದ್ದೀರಾ, ನೀವು ಮಾಡಿರೋ ಕೆಲಸ ಹೇಳಿದ್ದೀರಾ, ಮಾಡಬೇಕು ಅಂದ್ಕೊಂಡಿರೋದನ್ನು ಕೂಡ ಹೇಳಿದ್ದೀರಾ. ನಮ್ಮ ಮೀಡಿಯಾ ಮುಂದೆ ಇರೋದ್ರಿಂದ ನಿಮ್ಮ ಪಕ್ಷಕ್ಕೆ ಆಗಲಿ ನಮ್ಮ ಸರ್ಕಾರಕ್ಕೆ ಆಗಲಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ಕಾರ ಭಾಳ ಒಳ್ಳೆ ಡಿಸಿಷನ್ಸ್ ತಗೊಂಡು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ. ಜನಬೆಂಬಲ ಹೀಗೆ ಮುಂದುವರಿಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು. ಸರ್ಕಾರ ಭಾಳ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ, ನಿಮ್ಮ ಬೆಂಬಲ ಇದ್ದರೆ ಇನ್ನೂ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಇದರಿಂದ ಜನಬೆಂಬಲ ಸದಾ ಇರಬೇಕು. ಆಸೆ ಸರ್, ಇವತ್ತಿನ ನಮ್ಮ ಒಂದು ಯುವ ಜನತೆ ಯೂತ್ಸ್, ಈಗಿನ ಒಂದು ಹೆಣ್ಣುಮಕ್ಕಳು, ಒಂದು ಗಂಡು ಮಕ್ಕಳು, ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆ ಅಂತಾರೆ, ಅವ್ರು ನಿಮ್ಮಿಂದ ಒಂದು ಒಳ್ಳೆ ಬುದ್ಧಿ ಮಾತು ಹೇಳೋಕ್ಕೆ ಏನು ಇಷ್ಟಪಡ್ತೀರಾ? ಇತ್ತೀಚಿನ ದಿನಗಳಲ್ಲಿ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ, ಆದಷ್ಟು ಕಾನೂನು ತಿಳುವಳಿಕೆಯನ್ನು ಕೊಡಬೇಕಾಗಿದೆ. ಮತ್ತೆ ಉದ್ಯೋಗ ಖಾತ್ರಿಯನ್ನು ಕೊಡಬೇಕಾಗಿದೆ. ಎಲ್ರಿಗೂ ಉದ್ಯೋಗದ ಅವಶ್ಯಕತೆ ಇದೆ, ಎಲ್ರಿಗೂ ಉದ್ಯೋಗ ಸಿಗಬೇಕು. ಹಾಗೆ ಈ ದೌರ್ಜನ್ಯಗಳು ಕಡಿಮೆಯಾಗಬೇಕು, ಕಾನೂನು ತಿಳುವಳಿಕೆ ಕೊಡಬೇಕು, ಒಳ್ಳೆ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ಸರ್ಕಾರ ಎಲ್ಲ ಕೆಲಸಗಳು ಸುವ್ಯವಸ್ಥಿತವಾಗಿ ನಡ್ಕೊಂಡು ಹೆಣ್ಣು ಮಕ್ಕಳ ಸುರಕ್ಷತೆ. ಹೆಣ್ಣು ಮಕ್ಕಳು ಆದಷ್ಟು ಸುರಕ್ಷಿತವಾಗಿ ಇರಬೇಕಂದ್ರೆ ಕಾನೂನಿನ ತಿಳುವಳಿಕೆ ಇರಬೇಕು. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಹೆದರಿಕೆ ಇರಬೇಕು, ತಪ್ಪು ಮಾಡಬಾರ್ದು ಅನ್ನೋ ಹೆದರಿಕೆ ಇರಬೇಕು, ಕಾನೂನಿನ ತಿಳುವಳಿಕೆ ಇರಬೇಕು. ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ ಅನ್ನೋ ತಿಳುವಳಿಕೆ ಇತ್ತು, ನಡ್ಕೊಳ್ಬೇಕು. ಹಾಗಾದಾಗ ಒಳ್ಳೆ ರೀತಿಯಲ್ಲಿ ಎಲ್ಲರೂ ನಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ, ಒಂದು ಒಳ್ಳೆ ಸಂದೇಶ ಕೂಡ ಒಂದು ಯೂತ್ಗೂ ಕೂಡ ಕೊಟ್ಟಿದ್ದೀರಾ, ಹೆಣ್ಮಕ್ಳಿಗೂ ಕೂಡ ಕೊಟ್ಟಿದ್ದಾರೆ. ಸರ್, ತಾವೊಂದು ಹಿರಿಯರು ದೊಡ್ಡವರು, ತಾವೊಂದು ದೊಡ್ಡ ಸ್ಥಾನದಲ್ಲಿದ್ದೀರ, ಒಂದು ಅಧಿಕಾರಿಗಳು ಇಲ್ಲದಿದ್ದರೆ ಅಧಿಕಾರಿ ಒಂದು ಬ್ಯಾಕ್ ಸಪೋರ್ಟ್ ಆಗಿ ಕೆಲಸ ಕೂಡ ಮಾಡಿರ್ತೀರ, ತಮ್ಮ ಒಂದು ಅಭಿಪ್ರಾಯ ಏನಿದೆ ನಮ್ಮ ರಾಜಕೀಯದಲ್ಲಿ ಇರ್ಬೋದು, ಪಕ್ಷದಲ್ಲಿ ಇರ್ಬೋದು, ತಮ್ಮ ಅಭಿಪ್ರಾಯ ಏನಿದೆ? ಇಲ್ಲ, ನಿಮ್ಮ ಊರಿನ ಒಂದು ವ್ಯವಸ್ಥೆಗೆ ಇನ್ನು ಸರ್ಕಾರದಿಂದ ಏನು ಅನುದಾನ ಬಂದರೆ ಒಳ್ಳೆಯದಾಗುತ್ತೆ? ಸರ್ಕಾರ ಈ ಸರ್ಕಾರ ಬಂದು ಈಗ ಒಂದು ವರ್ಷದಲ್ಲಿ ಇದು ಒಂದು ಯೋಜನೆ ಒಳ್ಳೆ ಅಕ್ಕಿ ಕೊಡೋದು ಬಡವರ ಬಗ್ಗೆ ಇಲ್ಲದವರಿಗೆ ಭಾಳಷ್ಟು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ನಮಗೆ ಕೆಲಸಕ್ಕೆ ಬರೋ ಜನರು ಕೆಲಸಕ್ಕೆ ಬರಲ್ಲ, ಅಕ್ಕಿ ಬರ್ತಾ ಇರಲ್ಲ, ಅಷ್ಟು ಒಂದು ಅನುಕೂಲವಾದಂಥ ಕೆಲಸ ಆಗಿದೆ. ಕೆಲಸ ಕಾಂಗ್ರೆಸ್ ಗೌರ್ಮೆಂಟ್ ಬಂದೆ ಮುಂದೆ ಹಿಂದೆ ಇರಲಿಲ್ಲ, ಯಾವ ಸರ್ಕಾರ ಇದ್ರೂ ಇರಲಿಲ್ಲ, ಖಂಡಿತ ಇರಲಿಲ್ಲ. ಹೌದು, ಭಾಳಷ್ಟು ಜನರಿಗೆ ಹಸಿರು ಕಾರ್ಡ್ ಕೊಟ್ಟವರಿಗೆಲ್ಲ 30 ಕೆಜಿ ಪ್ರತಿ ತಿಂಗಳು ಅವ್ರು ಕೆಲಸ ಮಾಡೋಂಥ ಅವಶ್ಯಕತೆಯೇ ಇಲ್ಲದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಅದು ಗ್ಯಾರಂಟಿ. ಅಧಿಕಾರಿಗಳು ಕೂಡ ಹಂಗೆ ಹೇಳ್ತಾರೆ, ಒಂದು ಆಳು ಸಿಗಲ್ಲಪ್ಪ ಹಿಂಗೆ ಆಗುತ್ತೆ. ಇದೊಂದು ದೊಡ್ಡ ಸಾಧನೆ ಸರ್ ಸರ್ಕಾರ. ಯಾರು ಉಪವಾಸ ಇದ್ದೀರೋ ನೆಮ್ಮದಿಯಿಂದ ಒಳ್ಳೆ ಕಾರ್ಯ ನಡೀತಾರೆ. ಒಳ್ಳೆ ಕಾರ್ಯ ಅಂದ್ರೆ ನನಗೆ ಮೊದಲನೇ ಸರಿ ನಾನು ನನ್ನ ವಯಸ್ಸಲ್ಲಿ 72 ವರ್ಷ ನಾನು ನೋಡಿದ್ದೇನೆ. ಒಳ್ಳೆ ಕಾರ್ಯ. ಇನ್ನು ಮುಂದೆ ಯಾವ್ದಕ್ಕೆ ಒಳ್ಳೆ ಸವಲತ್ತು ಬಂದ್ರೆ ಚೆನ್ನಾಗಿರ್ತದೆ? ಇದು ನೀವು ಹೇಳಿದ್ರಲ್ಲ, ಅದು ಕೂಡ ಈ ಮನೆ ಮನೆಗೆ ಹೋಗಿ ದುಡ್ಡು ಕೊಡೋದು, ಸೀರೆ ಕೊಡೋದು, ಇದೆಲ್ಲ ತಪ್ಪಿಸಿಬಿಟ್ಟು ಅದು ಒಂದು ಸಿಸ್ಟಮ್ ಒಂದನ್ನು ಬದಲಾಯಿಸಿ ಸಿಸ್ಟಮ್ ಅಧಿಕಾರಿಗಳಿಗೆ ಈ ಲಂಚ ಇದು ಅರ್ಥಕ್ಕೆ ಹಾಳಾಗೋಗ್ಬಿಡ್ತದೆ. ಅವ್ರು ಖರ್ಚು ಮಾಡ್ತಾರೆ ಕೋಟಿಗಟ್ಟಲೆ ಇಲ್ಲ ದುಡ್ಡು. ಪ್ರತಿಯೊಬ್ಬರದು ಪ್ರತಿಯೊಬ್ಬರು MLA ಪ್ರತಿಯೊಬ್ಬರು ಕೂಡ ಅದೇ ಆಗ್ತಾ ಇದೆ. ನೀವು ಹೇಳಿದ ಸಿಸ್ಟಮ್ ಬದಲಾವಣೆ ಆಗಿ ಯಾರ ಮನೆಗೆ ಅವ್ರು ಬೇಡ್ಕೊಳ್ದಂಗೆ ಅವರೇ ವೋಟ್ ಹಾಕೋ ರೀತಿಯಲ್ಲಿ ಕ್ಯಾಂಡಿಡೇಟ್ಗಳು ಫೋಟೋ ನೋಡ್ಬಿಟ್ಟು ಅವ್ರ ಸಾಧನೆಗಳು ನೋಡ್ಬಿಟ್ಟು ಅವ್ರ ಹೆಸರುವಾಸಿ ನೋಡ್ಬಿಟ್ಟು ಹಾಕಿದ್ರೆ ಭಾಳ ಒಳ್ಳೆಯದಂತೆ ನನ್ನ ದೇಶಕ್ಕೆ ಕಂಡು ದೇಶಕ್ಕೆ ದೇಶಕ್ಕೆ ಉಂಟು. ಅವರು ನನ್ನ ಭ್ರಷ್ಟಾಚಾರ ಮೊದಲಿಂದ ನಾನು ಕೇಳುವಂತ ಹೇಳೋದು ದುಡ್ಡು ಕೇಳಿದ್ರೆ ಸುಮ್ಮನೆ ಅವರು ಆಲ್ಮೋಸ್ಟ್ ಹಾಕ್ಬಿಟ್ಟು ಕ್ಯಾನ್ವಸ್ಗೆ ಹೋಗ್ಬೋದು, ಅದನ್ನು ಟಿವಿಯಲ್ಲಿ ನೋಡಿಬಿಟ್ಟು ಪ್ರಚಾರ ಮಾಡ್ತಾ ಇರ್ತಾರೆ ಎಲ್ಲ ಕಡೆ ಮೀಡಿಯಾದಲ್ಲಿ. ಅಂದರೆ
ಪ್ರಚಾರ ಮಾಡುವಂತ ಅವಶ್ಯಕತೆ ಅವಶ್ಯಕತೆ ಅಭ್ಯರ್ಥಿ ಮನೆ ಒಳಗೆ ಕೂತಿದ್ದಾರೆ ಯಾರು ಬಂದ್ರೆ ಯಾರು ಮಾಡ್ತಾರೆ ಈಗ ಸದ್ಯಕ್ಕಾಗತ್ತ ಇದೊಂದು ಒಳ್ಳೆ ಉದ್ದೇಶ ಪಟ್ಟಿದ್ದೀವಿ ಬಹಳ ಅಷ್ಟು ಅದು ಮಾತ್ರ ಚೈನ್ ಅಂತ ಬಹಳ ದೇಶಕ್ಕೆ ಲಂಚನ್ನು ತೊಲಗಿಸಿದಂಗೆ ಆಗತ್ತೆ ನೋಡ್ರಿ ಮೂಲ ಅಲ್ಲಿಂದಾನೆ ಬಂತು ಈಗ ಪ್ರಜೆಗಳು ಹೋದ್ರೆ ಏನ್ ಮಾಡಿದ್ರಿ ನೀವು ಅಂತ ನಿಮ್ಮನ್ನ ಓಟ್ ಹಾಕಿ ಓಟ್ ಹಾಕಿ ಮೂರು ಮುನ್ನೂರು ಕೊಟ್ಟಿರ್ತಾರೆ ಅವ್ರು ಒಬ್ರಿಗೆ ಇಷ್ಟು ಅಂತ ಕೊಟ್ಟಿರ್ತಾರೆ ಅದನ್ನ ಸಂಪಾದನೆ ಮಾಡ್ಕೊಳಕ್ಕೆ ಅವ್ರು ಸ್ಥಾನ ಕೊಡ್ತಾರೆ ಈ ರೀತಿ ನಡೀತಾ ಇದೆ ಪ್ರಪಂಚದಲ್ಲಿ ನಾವು ಅಂತ ನಾವು ಹೇಳ್ತಾರಲ್ಲ ಪ್ರತಿಯೊಂದು ಊರಲ್ಲಿ ಒಂದು ಪಕ್ಷದವ್ರು ನೂರು ಕೊಟ್ಟರೆ ಇನ್ನೊಬ್ಬರವ್ರು ಐನೂರು ಕೊಡ್ತಾರೆ ಇನ್ನೊಬ್ಬರವ್ರು ಸಾವಿರ ಸಾವಿರ ಕೊಡ್ತಾರೆ ಪೈಪೋಟಿ ಕೂಡ ಕೊಡ್ತಾರೆ ಇದಕ್ಕೆ ಯಾರೆಂಟು ಕಡಿತಾರೆ ಅದು ನನಗೆ ಗೊತ್ತಿದೆ ಈ ರೀತಿ ಒಂದು ರಾಜಕಾರಣಿಗಳು ನಡೀತಾ ಇದೆ ಬಹಳಷ್ಟು ನಮ್ಮ ಮೀಡಿಯಾ ಮುಂದೆ ಬೇರೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರ ಬೇರೆ ವಿಷಯಗಳು ಏನಾದರೂ ಇಷ್ಟಪಡ್ತೀರ ಮಕ್ಕಳಿಗೆ ವಿದ್ಯಾಭ್ಯಾಸದ ಗುಣಮಟ್ಟವನ್ನು ಹೆಚ್ಚಿಸಬೇಕು ವಿದ್ಯಾಭ್ಯಾಸ ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಭದ್ರಾವತಿ ತಾಲೂಕು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆದ ಸುಜಾತ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಅವರ ರಾಜಕೀಯದ ಚಟುವಟಿಕೆಗಳನ್ನು ಹಾಗೂ ಮಾಡಿರುವ ಕೆಲಸ ಕಾರ್ಯಗಳನ್ನು ಹಾಗೂ ಮುಂದೆ ಮಾಡಬೇಕೆಂದುಕೊಂಡಿರುವ ಅನಿಸಿಕೆ ಕೆಲಸಗಳನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ politicians in india.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು.